मुंदिन आसन कोगड़ा मुंदिन आसन गोमुखासन गोमुखासन पद्मासन के नोड़ी एरडु कालिदल्ल एरडु कालिदल्ल नोड़ी ओंदु राइट लेग न फोल माड़ी ई तर मत्ते अगेन ಎಲ್ಲರೂ ಕೂಡ ಈ ಪೊಸಿಷನ್ ಬಂದಲ್ವಾ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪೊಸಿಷನ್ ಪದ್ಮಾಸನ ಸ್ಥಿತಿ ಸುಖಾಸನ ಬನ್ನಿ ಸುಖಾಸನ 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 ಓಕೆ ಸೊ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಸೈಡ್ ವರ್ಡ್ ಎಸ್ ಅಪ್ವರ್ಡ್ ಜಾಯಿನ್ ಟುಗೆದರ್ ನಮಸ್ಕಾರ ಸ್ಥಿತಿ ನಮಸ್ಕಾರ ಸ್ಥಿತಿ ಎಸ್ ವೆರಿ ಗುಡ್ ಕತ್ತು ಸ್ಟ್ರೈಟ್ ಆಗಿರಲಿ ನೇರ ಇರಲಿ One, two, three, four, and five. Release your hands slowly, slowly, slow, slow, slow. Yes, turn, relax. Okay. So, ಇದು ಕುಳಿತು ಮಾಡ್ತಕ್ಕಂಥ ಆಸನಗಳಲ್ಲಿ ಕೆಲವಾಯಿತು. ಈಗ ಕೆಲವು ಒಂದೆರಡು ಆಸನಗಳನ್ನು ಮಲಗಿ ಮಾಡ್ತಕ್ಕಂಥ ಆಸನಗಳು ಮಾಡೋಣ. ಶೀರ್ಷಾಸನ. ಗೊತ್ತಾಯ್ತು ಕೆಲವರಿಗೆಲ್ಲ ತಲೆ ಇಲ್ಲ ಸರ್, ಹೆಂಗ್ ಮಾಡಕ್ಕಾಗುತ್ತೆ? ತಲೆ ಇದೆ ಬಟ್ ಕಾಲು ಎತ್ತಕ್ಕಾಗಲ್ಲ. ಓಕೆ, ಈಗ ನೆಕ್ಸ್ಟ್ ಮುಂದಿನ ಆಸನ ಆ ಕಡೆ ಟರ್ನ್ ಮಾಡಿ, ಆ ಕಡೆ ಲೆಗ್ನ ಸ್ಟ್ರೆಚ್ ಮಾಡಿ ನೋಡ್ಕೊಳ್ಳಿ. ಫಸ್ಟು ನೋಡ್ಕೊಳ್ಳಿ, ಈಗಿಲ್ಲಿ ನೋಡಿ, ಈ ಕಡೆ ನೋಡ್ಕೊಳ್ಳಿ. ಎರಡೂ ಕಾಲುಗಳನ್ನು ಮೇಲ್ಭಾಗಕ್ಕೆ ಎತ್ತಬೇಕು, ಮತ್ತು ಬಾಡಿನ ವಿ ಶೇಪ್ ಮೊದಲಿಗೆ ನಿಮ್ಮ ಕಾಲುಗಳನ್ನು ಎತ್ತಿ, ಆಮೇಲೆ ಬಾಡಿನ ರೈಸ್ ಮಾಡಿ. ಸಾಧ್ಯ ಆದರೆ ನಿಮ್ಮ ಕೈಗಳನ್ನು ಮುಂದಕ್ಕೆ ಚಾಚಿ ಪ್ರಮೋಸರ್ ಮಾಡಿದ್ರೆ ನೋಡಿ, ಸಪೋರ್ಟಿಂಗ್ ಸಿಗುತ್ತೆ, ಸ್ವಲ್ಪ ಹೊತ್ತು ಬ್ಯಾಲೆನ್ಸ್ ಮಾಡ್ಬೋದು. ಎಸ್, ನಮ್ಮ ಬಾಡಿ ಬ್ಯಾಲೆನ್ಸ್ ಮತ್ತೆ ಮೈಂಡ್ ಕೂಡ ಕೇಳ್ದಂಗೆ ಕೇಳುತ್ತೆ. ಓಕೆ,
सर्वांगासन मुंदिन आसन सर्वांगासन एरडू कालुगळन्न बाडि मेले केळबेकु नम्म शोल्डर मेले तलेन केळगडे हाकबेकु कालुगळन्न मेले हाकबेकु नोडि वेरी गुड चला वेरी गुड सम गर्ल्स वेरी गुड सर्व सॉरी शीर्षासन शीर्षासन किंग ऑफ आल आसन दिस इज मदर ऑफ आल आसन सर्वांगासन सर्वांगासन नम बाडिगे एल्ला एंटायर बाडी कूड़ा आसन कोळपडुत्ते व्यायाम कोळपडुत्ते मत्ते नमगे यारिगादरू यारिगे डैजेस्टिव सिस्टम चेन्नागि वर्क माड्तारो ई आसन माडोद्रिंद चेन्नागि वर्क आगुत्ते जोतेगे एम्प्टी स्टमक अल्ली माडबेकु मत्ते एम्प्टी स्टमक माडबेकु सो एल्ला बेळगिन नित्य कार्यक्रमगळन्न मुगिसि माडबेकु सपोज यारिगादरू कॉन्स्टिपेशन इद्रे सो ई आसन माडोद्रिंद ತಕ್ಷಣ ಅವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಸೊ ಮಲಮೂತ್ರ ವಿಸರ್ಜನೆಗೆ ಹೆಲ್ಪ್ ಆಗುತ್ತೆ ಯಾರಿಗೆ ಪೈಲ್ಸ್ ಪ್ರಾಬ್ಲಮ್ ಇದೆಯೋ ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಇದು ಬೆಸ್ಟ್ ಆಸನ ಅದು ಅವರಿಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಮುಂದಿನ ಆಸನಕ್ಕೆ ಹೋಗೋಣ ಆಸನ ಸಾಕ ಯಾರಿಗೆ ಇನ್ನ ಬೇಕು ವೆರಿ ಗುಡ್ ನಾಳೆ ಬೆಳಗ್ಗೆ ಮಾತ್ರ ಮುಂದೆ ಮುಂದಿನ ಪ್ರಾಣಾಯಾಮ ಕೋಣ ಓಕೆ ಓಕೆ ಐ ಕನ್ಸಿಡರ್ ಯುವರ್ ಮೈಂಡ್ ಸೆಟ್ ನೌ ವಿ ಗೋ ಫಾರ್ ಪ್ರಾಣಾಯಾಮ ಪ್ರಾಣಾಯಾಮ ಕೋಣ ಸೊ ಸಾಧ್ಯ ಆದಷ್ಟು ಅಲ್ಲಿ ಹಿಂಭಾಗಕ್ಕೆ ಕೂತಿರೋದು ಮುಂಭಾಗ ಬನ್ನಿ ಸ್ವಲ್ಪ ಅಲ್ಲಿ ಯಾರ ಪ್ಲೇಸ್ ಜಾಗ ಇರೋ ಈ ಕಡೆ ಮುಂದೆ ಬನ್ನಿ ಸ್ವಲ್ಪ ಓಕೆ ಸುಖಾಸನ ಸಪೋಸ್ ಏನಾದ್ರು ಕಾಲು ಪೇನ್ ಬರ್ತಿದ್ರೆ ಲೆಗ್ ಪೇನ್ ಬರ್ತಿದ್ರೆ ಸ್ಟ್ರೆಚ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಅಂದರೆ ಪ್ರಾಣಾಯಾಮಕ್ಕೆ ಹೋಗೋಣ ಹೋಗ್ಬೋದಲ್ವಾ ಓಕೆ ಪ್ರಾಣ ಅಂದರೆ ಪ್ರಮಸರ ಹೇಳಿದಾಗೆ ಉಸಿರು ಏರ್ ಅಲ್ವಾ ಜೀವ ಸೊ ಅದು ನಿಂತೋದ ಮೇಲೆ ನಾವು ಇದು ಡೆಡ್ ಬಾಡಿ ಎಲ್ಲಿವರೆಗೂ ನಾವು ಉಸಿರಾಡ್ತೇವೋ ಅಲ್ಲಿವರೆಗೂ ಮಾತ್ರ ಇದು ಮನುಷ್ಯ ಅಂತ ಕರಿತೀವಿ ಇಲ್ಲಾದರೆ ಅದು ಬಾಡಿ ಆಗುತ್ತೆ ಸೊ ಅಲ್ವಾ ಹಂಗಾಗಿ ನಾವು ಮುಂದಿನ ಪ್ರಾಣಾಯಾಮ ಹೋಗೋಣ ಪ್ರಾಣಾಯಾಮ ಅಂದರೆ ಜೀವ ಮತ್ತು ದೇಹವನ್ನು ಎರಡು ಕೂಡ ಸೇರಿಸೋದು ಬಂಧಿಸೋದು ಜೋಡಿಸೋದು ಅಂತ ಕರಿತೇವೆ ಓಕೆನಾ ಈಗ ನಾವು ನಾಡಿ ಶೋಧನ ಪ್ರಾಣಾಯಾಮ ಹೋಗೋಣ ನಾಡಿ ಶೋಧನ ಪ್ರಾಣಾಯಾಮ ನಮ್ಮ ಬಾಡಿನಲ್ಲಿ ಎಷ್ಟೊಂದು ನರ್ವಸ್ ಸಿಸ್ಟಮ್ ಇದ್ದಾವೆ ನರ್ವಸ್ ಸಿಸ್ಟಮ್ ಎಷ್ಟಿದಾವೆ ಎಸ್ ವೆರಿ ಗುಡ್ 72,000 ನರ್ವಸ್ ಇದ್ದಾವೆ ನಮ್ಮ ಬಾಡಿ ಒಳಗಡೆ ಅಷ್ಟಿದ್ದಾವೆ ಆಯ್ತಾ ಅಷ್ಟನ್ನು ಕೂಡ ಇಲ್ಲಿ ಬಾಡಿ ಒಳಗಡೆ ಅದು ನೀಟಾಗಿ ಅಸೈನ್ ಮಾಡಿ ಮತ್ತೆ ಅದನ್ನು ಜೋಡಣೆ ಮಾಡಿದ್ದೇವೆ ಅದನ್ನೆಲ್ಲ ನಿಮ್ಮ ಇಟ್ಕೊಂಡು ಸದ್ಯ ಸರಿಯಾಗಿ ಇಟ್ಕೊಂಡು ವರ್ಕ್ ಮಾಡಬೇಕು ಅಂದರೆ ಈ ಪ್ರಾಣಾಯಾಮ ಬಹಳ ಚೆನ್ನಾಗಿ ಆಕ್ಟಿವ್ ಆಗಿ ಬ್ಲಡ್ ಸರ್ಕ್ಯುಲೇಟ್ ಮಾಡಲಿಕ್ಕೆ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಮತ್ತು ನಮ್ಮ ಎಂಟೈರ್ ಬಾಡಿ ಮತ್ತು ಮೈಂಡು ಚೆನ್ನಾಗಿ ಖುಷಿ ಖುಷಿಯಾಗಿ ಲವಾಗಿ ಹೆಲ್ತಿಯಾಗಿ ದೀರ್ಘಾಯಸ್ಸು ಮಾಡಬೇಕಾದ್ರೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅರ್ಥ ಆಯ್ತಾ ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಒಂದು ನೀವು ರೂಲ್ಸ್ನ ನೆನಪಿಟ್ಕೋಬೇಕು ಸೂರ್ಯ ಸಾರಿ ಆಸನ ಅಭ್ಯಾಸ ಮಾಡಿದ ಮೇಲೇ ಮಾಡಬೇಕು ಪ್ರಾಣಾಯಾಮ ಆಸನ ಅಭ್ಯಾಸ ಮಾಡಿದ ಮೇಲೇ ಪ್ರಾಣಾಯಾಮವನ್ನು ಮಾಡಬೇಕು ಅದು ಕೂಡ ರೂಲ್ಸ್ ಏನು ಹೇಳುತ್ತಂದರೆ ಕನಿಷ್ಠ 15 minutes ಗ್ಯಾಪ್ ಕೊಟ್ಟು ಮಾಡಬೇಕು ಅಂತ ಹೇಳ್ತಾರೆ ತಕ್ಷಣವೇ ಮಾಡಬಾರ್ದು ಯಾಕೆಂದರೆ ನಮ್ಮ ಬಾಡಿ ಸ್ವಲ್ಪ ಆಸನ ಮಾಡಿ
ಸ್ಟ್ರೈನ್ ಆಗುತ್ತೆ ಬಳಲಿಕೆ ಆಗುತ್ತೆ ಹಾಗಾಗಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ಪ್ರಾಣಾಯಾಮನ ಮಾಡಬೇಕು ಓಕೆ ನಮಗೆ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ನಾವು ಪ್ರಾಣಾಯಾಮವನ್ನ ಈಗಲೇ ಮಾಡ್ತೀನಿ ಆದರೆ ಇರಲಿ ಪರವಾಗಿಲ್ಲ ಬಟ್ ಏನಂದ್ರೆ ನಾವು ಒಂದು ಸುತ್ತು ಮಾಡಿದ್ರೆ ತೊಂದರೆ ಇಲ್ಲ ಪ್ರಾಣಾಯಾಮ ಮಾಡಬೇಕಾದ್ರೆ ಅಭ್ಯಾಸ ಬಲದಿಂದ ಬೈ ಪ್ರಾಕ್ಟೀಸ್ ಒನ್ ರೌಂಡ್ ಸೆಕೆಂಡ್ ರೌಂಡ್ ಹೀಗೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಪ್ಪತ್ತು ಮೂವತ್ತು ಹೀಗೆ ನಿರಂತರವಾಗಿ ಮಾಡ್ತಾ 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 ಮಾತ್ರ ಮಾತ್ರ ಅವಾಗ ಮಾತ್ರ ನಮ್ಮ ಬಾಡಿಗೆ ಮೈಂಡ್ಗೆ ಹೆಲ್ಪ್ಫುಲ್ ಆಗುತ್ತೆ ಜಸ್ಟ್ ಒಂದ್ಸಾರಿ ಮಾಡಿಬಿಟ್ರೆ